ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತು ಸಂಖ್ಯೆ ನೂರ ಐವತ್ತಾರು ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಹದಿನಾರನೇ ವಚನ ದೇವರ ಮಕ್ಕಳಲ್ಲಿ ಒಬ್ಬರಾಗಿ ಎನಿಸಿಕೊಳ್ಳುವುದು ಶ್ರೇಷ್ಠ ಸೌಭಾಗ್ಯವಾಗಿದೆ ಆದರೆ ಇದರ ಅರ್ಥವು ಅನೇಕರು ಗ್ರಹಿಸಿಕೊಳ್ಳುವುದಕ್ಕಿಂತ ಅತ್ಯಂತ ಹೆಚ್ಚಿನದಾಗಿದೆ ಅವರ ಪಕ್ಷದಲ್ಲಿಯೂ ಹಾಗೂ ದೇವರ ಪಕ್ಷದಲ್ಲಿಯೂ ಅತಿ ಹೆಚ್ಚಿನದಾಗಿದೆ ದೇವರ ಪಕ್ಷದಲ್ಲಿ ನೋಡುವುದಾದರೆ ಕ್ರಿಸ್ತನ ಮೂಲಕ ಅಂಥವರಿಗೆ ಆತನು ಮಾಡಿರುವ ಕೃಪೆಯ ವಾಗ್ದಾನಗಳನ್ನು ನೆರವೇರಿಸುವುದನ್ನು ಸೂಚಿಸುತ್ತದೆ ಪ್ರಸ್ತುತ ಜೀವನದಲ್ಲಿ ಆತನ ಸದೃಶ್ಯ ಪ್ರೀತಿ ಪಾಲನೆ ಶಿಸ್ತು ಸಲಹೆ ಉಪದೇಶ ರಕ್ಷಣೆ ಹಾಗೂ ಅಂತ್ಯದವರೆಗೆ ಪ್ರೋತ್ಸಾಹ ಇರುವುದನ್ನು ಇದು ಸೂಚಿಸುತ್ತದೆ ಮತ್ತು ಅನಂತರ ನಾವು ಆತನ ಮಹಿಮೆಯ ಪ್ರಸನ್ನತೆ ನಿತ್ಯದ ವಿಶ್ರಾಂತಿ ಹರ್ಷ ಹಾಗೂ ಸಮಾಧಾನದಲ್ಲಿ ಸ್ವೀಕರಿಸಲ್ಪಡುವೆವು ಓಹೋ ದೇವರ ಮಕ್ಕಳೆನಿಸಿಕೊಳ್ಳುವುದು ಎಷ್ಟೊಂದು ಆಶೀರ್ವಾದಯುತವಾಗಿದೆ ಪ್ರಸ್ತುತ ಜೀವನದಲ್ಲಿ ಆತನ ದಯೆಯ ಕೊಡುಗೆಯು ಗಣನಿಗೂ ಮಿತಿ ಮೀರಿದೆ ಆಮೇನು